ನಮಸ್ಕಾರ ಎಲ್ರಿಗೂ. ನಾನು ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಾದಂಥ ಹರಿಹರ ಬುಕ್ಕರಾಯರ ವಂಶಸ್ಥ ದೇವರಾಜು ಅಂತ. ನಾಳೆ 13ನೇ ತಾರೀಕು ಕಾರಟಿಗೆಯಲ್ಲಿ ಇರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ, ಅದು ವಿಶೇಷವಾಗಿ ಕುಮಾರರಾಮನ ಹೆಸರಲ್ಲಿ ಕುಮ್ಮಟದುರ್ಗದಲ್ಲಿ ಕನ್ನಡ ರಾಜ್ಯೋತ್ಸವ ಅಂತ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾಯಿದ್ದಾರೆ ಕಾರಟಗಿ ತಾಲೂಕಿನ ಜನಸ್ತೋಮ. ಅದರಲ್ಲಿ ಮುಖ್ಯವಾಗಿ ಎರಡು ಸಂಘಟನೆಗಳು ಸಮ್ಮಿಲನವಾಗಿ ಮಾಡ್ತಾ ಇದ್ದಾವೆ. ಒಂದು ಅಖಿಲ ಕರ್ನಾಟಕ ಮಹಾಸಭಾದಿಂದ, ಮತ್ತು ಇನ್ನೊಂದು ಅಖಿಲ ಕರ್ನಾಟಕ ಏಕಲವ್ಯ ವೇದಿಕೆ ಅವರು ಎರಡರ ಸಂಯೋಗದಲ್ಲಿ ಈ ಕುಮ್ಮಟದುರ್ಗದಲ್ಲಿ ಕನ್ನಡ ರಾಜ್ಯೋತ್ಸವ ಅಂತ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ತುಂಬ ಅತ್ಯುತ್ತಮ ಆಲೋಚನೆಯಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಇದು. ಅದು ಕುಮಾರರಾಮನ ಹೆಸರಲ್ಲಿ ಕುಮಾರರಾಮನ ರಥಯಾತ್ರೆ ಅಂತ ಕೂಡ ಆಯೋಜನೆ ಮಾಡಿ ಬೈಕ್ ರ್ಯಾಲಿ ಕೂಡ ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ಬಂಧುಗಳಲ್ಲೆಲ್ಲ ಕೇಳ್ಕೊಳೋದೇನು ಅಂದರೆ, ಈ ರಥಯಾತ್ರೆಯಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ಕೇಳ್ಕೊತ ಇದ್ದೀನಿ. ಹಾಗೆ ಕುಮಾರರಾಮನ ಇತಿಹಾಸವನ್ನು ರಕ್ಷಣೆ ಮಾಡಬೇಕು ನೀವೆಲ್ಲರೂ, ಯಾಕಂದರೆ ಅತ್ಯುತ್ತಮ ಯೋಧ, ವಿಜಯನಗರ ಸಾಮ್ರಾಜ್ಯದ ಕನಸುಗಾರ, ಪರನಾರಿ ಸಹೋದರ ಗಂಡುಗಲಿ ಕುಮಾರರಾಮನ್ನ ಈ ಸಂದರ್ಭದಲ್ಲಿ ಸವಿನೆನೆಸ್ಕೊಂಡು ಅವ್ರ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ಕೂಡ ಇರುತ್ತೆ. ಅದನ್ನು ಯಶಸ್ವಿಗೊಳಿಸಿ ಇಡೀ ನಾಡಿನಾದ್ಯಂತ ಕುಮಾರರಾಮನ ಇತಿಹಾಸನ ಚಿರಸ್ಥಾಯಿಯಾಗಿ ಉಳಿಸ್ಬೇಕು ಅಂತ ಈ ಸಮಯದಲ್ಲಿ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ಈ ಕಾರ್ಯಕ್ರಮನ ವಿಜೃಂಭಣೆಯಿಂದ ಮಾಡಿ ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ವಿರೂಪಾಕ್ಷೇಶ್ವರ.